I'm a big Vishnu sir fan. Vishnu sir gave me a best compliment. He said, "Neena dub martar." I said, "Yes sir, Nana dub martar." He was like, "Very good." And he was like, "He's a true Kannadiga, right?" And he was like, "Na Kannada dal matartta idini," and he was very happy. Nanu normal agi, nan very soft kind. I'm not a rowdyish kind of person. I'm a very soft person. Shastri character was what I wanted to do. Murli no kelru ankonbidtare varittu anta varittalla. Oh, ಮುರಳಿ ತುಂಬಾ ಸಾಫ್ಟ್. ವಿಷ್ಣು ಸರ್ ಹೀರೋಯಿನ್. ಹಾ, ವಿಷ್ಣು ಸರ್ ಹೀರೋಯಿನ್, ದರ್ಶನ್ ಹೀರೋಯಿನ್ ನನಗೆ ಬಂದ ಹೋಗಿ ಹಂಗೆ ಹೇಳ್ತಾರ ಅಂತ ಹೇಳಿ, ಇಟ್ ವಾಸ್ ಲೈಕ್ ನಾನು ನೀನ್ ಹಾಗಿದ್ರೆ ನಾನೇನ್ ಕಮ್ಮಿ ಇಲ್ಲ ಅಂತ ಹಾಗಿಬ್ಬರು ಇಬ್ಬರು ಹಿಂಗಿದ್ವಿ. ಇಲ್ಲ, ನಾನು ಮುರಳಿ ಸುತ್ತಾಗದೆ ಗೊತ್ತಾಗ್ತಾ ಇತ್ತು ಎಲ್ಲರಿಗೆ. ಯಾವಾಗಾದ್ರೂ ಒಳ್ಳೇದಾಯ್ತು, ಸೋಷಿಯಲ್ ಮೀಡಿಯಾ ಇಲ್ಲ ಅವಾಗ. ಇಟ್ ವಾಸ್ ಆಕ್ಚುಲಿ ಅವರಿಬ್ಬರ ಮಧ್ಯಕ್ಕೆ ನಾನ್ ಕಬಾಬ್ ಮೇ ಅಡ್ಡಿ, ಅದು ಯಾರಿಗೆ ಗೊತ್ತಿದ್ದಿಲ್ಲ. ಅವಾಗ ನಾವು ಹೋಗ್ತಾ ಇದ್ವಿ. ವರ್ಷ ನೀವು ಕನ್ನಡಕ್ಕೆ ಪಾದಾರ್ಪಣೆ ಮಾಡಿದ ಮೊದಲ ಸಿನಿಮಾ. ನಾವು ವರ್ಷ ಬಗ್ಗೆ ಮಾತಾಡ್ತಾರಂಗ ಲೈಟ್ ಮಳೆ ಬರಕ್ ಬೇರೆ ಸ್ಟಾರ್ಟ್ ಆಯ್ತು. ಸೊ ವರ್ಷ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ, ದೊಡ್ಡ ಬ್ಯಾನರ್ ರಾಕ್ ನೈನ್ ವೆಂಕಟೇಶ್ವರ ಬ್ಯಾನರ್, ಎಸ್ ನಾರಾಯಣ್ ಸರ್ ಡೈರೆಕ್ಟರ್, ಅಂಡ್ ದ ಲೆಜೆಂಡ್ ಸಾಹಸ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್. ಎಂತ ಆಪರ್ಚುನಿಟಿ ಮಾನ್ಯ. ಇಟ್ ವಾಸ್ ಅಂಡ್ ಇಟ್ ವಾಸ್ ಅ ರೀಮೇಕ್ ಆಫ್ ಹಿಟ್ಲರ್. ಚಿರಂಜೀವಿ ಸರ್ ಪಾತ್ರ. ವರ್ಷ ಆಫರ್ ಬಂದಿದ್ದು ಹೇಗೆ? ಟೆಲ್ ಮಿ ಸಮ್ ಮೆಮೊರೀಸ್ ಆಫ್ ವರ್ಷ ವಿತ್ ವಿಷ್ಣು ಸರ್, ರಾಕ್ ಲಯನ್ ಅಂಡ್ ಎಸ್ ನಾರಾಯಣ್ ಸರ್, ಅಂಡ್ ಅನು ಪ್ರಭಾಕರ್, ಶ್ವೇತಾ ಚೆಂಗಪ್ಪ, ಎವ್ರಿಬಡಿ ವಾಸ್. ಆಫರ್ ಬಂದಿದ್ದು ಹೇಗೆ ಅಂದರೆ, ವಿ ಹ್ಯಾಡ್ ಒನ್ ಮ್ಯಾನೇಜರ್ ಇನ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಹೀ ಅಪ್ರೋಚ್ಡ್ ಮೀ ಸೇಯಿಂಗ್ ದ್ಯಾಟ್ ಹೀಗೆ ಆಫರ್ ಇದೆ, ರಾಕ್ ಲಯನ್ ವೆಂಕಟೇಶ್ ಅವರು ಎಸ್ ನಾರಾಯಣ್ ಸರ್ ಡೈರೆಕ್ಷನಲ್ಲಿ ವಿಷ್ಣು ಸರ್ ಮಾಡ್ತಾ ಇದ್ದಾರೆ ಹಿಟ್ಲರ್ ರೀಮೇಕ್ ಅಂತ. ನನಗೆ ಫಸ್ಟ್ ರಿಯಾಕ್ಷನ್ ವಾಸ್ ಲೈಕ್, ವಾಟ್, ಐ ಆಮ್ ಡೂಯಿಂಗ್ ದಿಸ್ ಮೂವಿ? ಆಲ್ರೆಡಿ ಮಲಯಾಳಂನಲ್ಲಿ ಹಿಟ್, ತೆಲುಗುನಲ್ಲಿ ಹಿಟ್, ಅಂಡ್ ದಿಸ್ ವಾಸ್ ಅ ರೀಮೇಕ್ ಇನ್ ಕನ್ನಡ. ಸೊ ಆ್ಯಂಡ್ ಐ ನೋ, ಐ ಸಿ, ಐ ಲವ್ ದ ಮೂವಿ. ಸೊ ನನಗೆ ತುಂಬ ತುಂಬಾ ಸಂತೋಷ ಆಯಿತು. ಆ್ಯಂಡ್ ಐ ಆಮ್ ಎ ಬಿಗ್ ವಿಷ್ಣು ಸರ್ ಫ್ಯಾನ್. ಓ ಮೈ ಗಾಡ್, ಐ ಹವ್ ಸೀನ್ ವಿಷ್ಣು ಸರ್ ಮೂವೀಸ್. ನನಗೆ ಅವ್ರು ತುಂಬ ಇಷ್ಟ. ಫಸ್ಟ್ ಆಫ್ ಆಲ್ ಈಸ್ ವೆರಿ ಹ್ಯಾಂಡ್ಸಮ್, ಆ್ಯಂಡ್ ವಾಸಂತಿ ಅದು ಅದೊಂದು ಸ್ಟೋರಿ ಇದೆ ಅದ್ರ ಹಿಂದೆ. ಸನ್ರೈಸ್ ಶಾಟ್, ಐ ಥಿಂಕ್ ಇಟ್ ವಾಸ್ ಫಾರ್ ದ್ಯಾಟ್ ಸಾಂಗ್, ತನ್ನ ತನ್ನ ಹೃದಯದ ಸ್ವರಗಳು ಕೇಳು. ಆ ಸಾಂಗಿಗೆ ಸರ್ ಏನು ಹೇಳಿದ್ರು, ಎಸ್ ನಾರಾಯಣ್ ಸರ್, ಸನ್ರೈಸ್ ಶಾಟ್ ಬೇಕು ವಿಶಾಖಪಟ್ಟಣಂನಲ್ಲಿ ಶೂಟಿಂಗ್. ಐ ಡಿ ನಾಟ್ ಬಿಲೀವ್ ಇಟ್. ವಿಷ್ಣು ಸರ್ ಸೂಪರ್ ಸ್ಟಾರ್, ಹಿ ವಾಸ್ ದೇರ್ ರೆಡಿ ವಿತ್ ಮೇಕಪ್ 5:30 AM ಫಾರ್ ದ ಸನ್ರೈಸ್ ಶಾಟ್. ನಾನು ಅನ್ಕೊತಾ ಇದ್ದೆ, ಮೇ ಬಿ ಲೆಟ್ ಸಿ ಹೌ ಇಟ್ ವಿಲ್ ವರ್ಕ್, ಬ್ಲಾ ಬ್ಲಾ ಬ್ಲಾ. ನಾನು ರೆಡಿ ಆಗಲಿ, ನನಗೆ ಭಯ. ನನ್ನ ದೊಡ್ಡ ಬ್ಯಾನರ್, ನಾನು ಐ ವಾಸ್ ರೆಡಿ, ಐ ಆಮ್ ಆಲ್ವೇಸ್ ಆನ್ ಪಂಕ್ಚುಯಲ್, ಐ ಆಮ್ ಆಲ್ವೇಸ್ ಆನ್ ಟೈಮ್ ಆ್ಯಂಡ್ ಪಂಕ್ಚುಯಲ್. ಸೊ ನಾನು ರೆಡಿ ಆಗೋಗಿ ಐ ವಾಸ್ ವೇಟಿಂಗ್ ದ ಸರ್ ವಾಸ್ ದೇರ್ ಆನ್ ಟೈಮ್. ವಿಷ್ಣು ಸರ್ ವಾಸ್ ದೇರ್ ಆನ್ ಟೈಮ್ ವಿತ್ ಮೇಕಪ್, ವಿ ಗಾಟ್ ದ ಶಾಟ್. ಸೊ ದಟ್ ವಾಸ್ ದ ಸಾಂಗ್, ತನ್ನ ತನ್ನ ಹೃದಯದ ಸ್ವರಗಳು ಕೇಳು. ಸೊ ವಿಷ್ಣು ಸರ್ ಜೊತೆ ಫಸ್ಟ್ ಶಾಟ್ ಏನು ಫೇಸ್ ಮಾಡಿದ್ದು ಮಾನ್ಯ? ಫಸ್ಟ್ ಟೈಮ್ ಆ ಫ್ಯಾನ್ ಮೂಮೆಂಟ್ ಏನು ಅನಿಸ್ತು? ಓ, ಫ್ಯಾನ್ ಮೂಮೆಂಟ್, ಫಸ್ಟ್ ಶಾಟ್. ನಂದು ಸಿನಿಮಾದಲ್ಲೇ ಫಸ್ಟ್ ಶಾಟ್ ಇದೆಯಲ್ವಾ, ವಿಷ್ಣು ಸರ್ ಬರ್ತಾರೆ, ನಾನು ಲೂಸ್ ಥರ ಮಂಕಿ ಥರ ಅಲ್ಲಿ ಐ ಬಿ ಟಾಕಿಂಗ್ ಟು ಅನು ಪ್ರಭಾಕರ್ ಎಲ್ಲರ ಜೊತೆಗೆ, ಹಾಂ, ಒಂದು ಲೂಸ್ ಥರ ಮಾತಾಡ್ತಾ ಇರ್ತೀನಿ. ಅಲ್ಲಿ ವಿಷ್ಣು ಸರ್ ಬರ್ತಾರೆ, ಅವರಿಗೆ ಕಿಸ್ ಮಾಡಿ ಓಡೋಗ್ಬಿಡ್ತೀನಲ್ಲ, ಅದು ಫಸ್ಟ್ ಶಾಟ್. ಫಸ್ಟ್ ಶಾಟ್ ಅಷ್ಟು ಬೇಡ, ಅಷ್ಟು ಸಾಕು. ನನಗೆ ಐ ವಾಸ್ ಲೈಕ್, ವಿಷ್ಣು ಸರ್ ನೋಡಿ ಐ ವಾಸ್ ಲೈಕ್, ಹೇಗೆ ಮಾಡೋದು ಇದು, ಐ ವಾಸ್ ಅ ಲಿಟಲ್ ಸ್ಕೇರ್ಡ್. ಆದರೆ ಆಫ್ಟರ್ವರ್ಡ್ಸ್ ಎಸ್ ನಾರಾಯಣ್ ಸರ್ ಮೇಡ್ ಮೀ ಫೀಲ್ ಕಂಫರ್ಟಬಲ್, ಮಾಡಿಬಿಟ್ಟೆ, ಮಾಡಿ ಐ ವಾಸ್ ಫೀಲಿಂಗ್. ವಿಷ್ಣು ಸರ್ ಆಲ್ಸೋ ಮೇಡ್ ಮೀ ಫೀಲ್ ವೆರಿ ಕಂಫರ್ಟಬಲ್. ಏನಂದರೆ, ಸಿ ದರ್ಸ್ ಒನ್ ಕೈಂಡ್ ಆಫ್, ವಾಟ್ ಯು ಸೇ, ನಮ್ಮ ಒಂದು ಮನುಷ್ಯನ ನೋಡಿದ ಮೇಲೆ ಒನ್ ಕೈಂಡ್ ಆಫ್ ರಿಯಾಕ್ಷನ್ ಇರುತ್ತಲ್ವಾ. ಸೊ ವಿಷ್ಣು ಸರ್ ಜೊತೆಗೆ ನನಗೆ ತುಂಬ ಒಂದು ಅವಾಗೆ ಗೊತ್ತಿದ್ದ ಫೀಲಿಂಗ್ ಇರುತ್ತಲ್ಲ, ಐ ನ್ಯೂ ಹಿಮ್ ಬಿಫೋರ್ ಬಿಕಾಸ್ ನಾನು ಅವ್ರ ಮೂವಿ ನೋಡಿದ್ದೀನಿ, ಐ ಆಮ್ ಎ ಫ್ಯಾನ್ ಆಫ್ ಹಿಸ್. ಸೊ ಆ ಕನೆಕ್ಷನ್ ಇತ್ತು, ಎಕ್ಸಾಕ್ಟ್ಲಿ ದಟ್ ಕನೆಕ್ಷನ್ ಇತ್ತು. ಸೊ ಅವ್ರ ಜೊತೆಗೆ ಮಾಡುವಾಗ ನನಗೆ ಆ್ಯಕ್ಟಿಂಗ್ ಮಾಡ್ದಾಗ ಅನಿಸಿಲ್ಲ, ಇಟ್ ವಾಸ್ ಜಸ್ಟ್ ವೆರಿ ಕೇಮ್ ಔಟ್ ವೆರಿ ನ್ಯಾಚುರಲಿ. ನೀವು ಆ ಸಾಂಗ್ ನೋಡಿದ್ರೆ ವಾಸಂತಿ ವಾಸಂತಿ, ಇಟ್ ವಾಸ್ ವೆರಿ ನ್ಯಾಚುರಲ್ ವಿತ್ ಹಿಮ್. ಐ ಡೆಂಟ್ ಫೀಲ್ ಸ್ಕೇರ್ಡ್ ಆ್ಯಂಡ್ ಹೀ ಆಲ್ಸೋ ಮೇಡ್ ಮೀ ಫೀಲ್ ಕಂಫರ್ಟಬಲ್. ಆ್ಯಂಡ್ ನನ್ನ ಎಸ್ಪೆಷಲಿ ನಾನು ಆ ಸಿನಿಮಾಗೆ ಡಬ್ಬಿಂಗ್ ಮಾಡಿದಾಗ ವಿಷ್ಣು ಸರ್ ಗೇವ್ ಮಿ ಅ ಬೆಸ್ಟ್ ಕಾಂಪ್ಲಿಮೆಂಟ್. ಹಿ ಸರ್, ನೀನೇ ಡಬ್ ಮಾಡ್ತಾ ಇದೀಯಾ ಸರ್? ಎಸ್ ಸರ್, ನಾನೇ ಡಬ್ ಮಾಡ್ತೀನಿ. ಹಿ ವಾಸ್ ಲೈಕ್, ವೆರಿ ಗುಡ್. ಆ್ಯಂಡ್ ಹಿ ವಾಸ್ ಲೈಕ್, ಹೀ ಇಸ್ ಅ ಟ್ರೂ ಕನ್ನಡಿಗ, ರೈಟ್? ಆ್ಯಂಡ್ ಹಿ ವಾಸ್ ಲೈಕ್, ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ ಹಿ ವಾಸ್ ವೆರಿ ಹ್ಯಾಪಿ. ಡಬ್ ಮಾಡಿಸ್ಬೇಕು ಅಂತ ಸರ್ ನಾರಾಯಣ್ ಸರ್ದು? ನಾರಾಯಣ್ ಸರ್ದು, ನಾರಾಯಣ್ ಸರ್ದು. ನಾನು ಎವ್ರಿ ಲ್ಯಾಂಗ್ವೇಜ್, ನಾನು ಆ್ಯಕ್ಚುಲಿ ತೆಲುಗು, ಬಟ್ ಎವ್ರಿ ಲ್ಯಾಂಗ್ವೇಜ್ ನಾನು ಐ ಲರ್ನ್ ದ ಡೈಲಾಗ್ಸ್ ಮೈ ಸೆಲ್ಫ್. ಸೊ ನಾನೇ ಮಾತಾಡ್ತೀನಿ ಡೈಲಾಗ್. ಸೊ ವೆನ್ ಐ ವಾಸ್ ಡೂಯಿಂಗ್ ವರ್ಷ ಆಲ್ಸೋ, ವಿಷ್ಣು ಸರ್ ಸಾ ಮೈ ಡೈಲಾಗ್ ಡೆಲಿವರಿ ಆ್ಯಂಡ್ ವಿಷ್ಣು ಸರ್ ಸರ್ ನೀನೇ ಡಬ್ ಮಾಡು ಸಿನಿಮಾ ಅಂತ. ಸೊ
ಸೊ ಅಲ್ಲಿ ನಿಮ್ಗೆ ಅನು ಪ್ರಭಾಕರ್ ಒಬ್ರು ಒಳ್ಳೆ ಫ್ರೆಂಡ್ ಆದ್ರು. ಅನು ಪ್ರಭಾಕರ್ ಅಂಡ್ ಶ್ವೇತಾ. ಶ್ವೇತಾ ಯಾ, ಅನು ಇಸ್ ಲೈಕ್ ಮೈ ಸಿಸ್ಟರ್. ನನಗೂ ಅಷ್ಟೇ, ಶಿ ಇಸ್ ಮೈ ರಾಖಿ ಸಿಸ್ಟರ್. ಯೆಸ್ ಯಾ ಯಾ, ನನ್ನ ತಂಗಿ ಅವರು. ಬ್ಯೂಟಿಫುಲ್ ಕ್ಯಾರೆಕ್ಟರ್, ವಂಡರ್ಫುಲ್, ಲವ್ಲಿ ಪರ್ಸನ್. ಯಾ ಯಾ, ಅಂಡ್ ವಿತ್ ಲಾಟ್ ಆಫ್ ಪಾಸಿಟಿವಿಟಿ. ಲಾಟ್ ಆಫ್ ಪಾಸಿಟಿವಿಟಿ. ಇನ್ನೊಂದು, ಯು ನೋ, ಲೈಕ್ ಶಿ ರಿಮೆಂಬರ್ಸ್ ಎವ್ರಿಥಿಂಗ್, ದ ವೇ ವಿ ಮೆಟ್, ಎವ್ರಿ ಸ್ಮಾಲ್ ಥಿಂಗ್. ಈವನ್ ಐ ಮೇ ಫರ್ಗೆಟ್, ಬಟ್ ಶಿ ರಿಮೆಂಬರ್ಸ್. Yeah. So sweet of her. Anu, yeah. We love you. Thank yes, you. Thank Anu, you love you. Thank you for being in our life. Khushi aayitu nimma bagge maatadiddu. Yes, Maniya. Varsha aayitu. Varsha aadmele naan aagle adu swalpa maatadidre, igla maatadlebeku aa vishaya. Shastri. Shastri. Yeah. Itteechige Shastri re-release kuda aayitu. Yes. Adu release aag ond week ige nee bandru. Yeah. So Shastri. Shastri hege andre Darshan avarna first time neevu ella ond kade kelpatte, neevu helidira Sakash bari avaga nan interview nallu nanu channel alli maadada helidira. ನನ್ನ ಲೈಫ್ನಲ್ಲಿ ನಾನು ನೋಡಿದ ಒಬ್ಬ ಡೀಸೆಂಟ್ ಹೀರೋ ದರ್ಶನ್ ಅಂತ ನೀವು ಹೇಳಿದ್ರಿ. ಅಂಡ್ ನಿಮಗೆ ಡಬಲ್ ಧಮಾಕ, ಇಬ್ರು ಫ್ರೆಂಡ್ ಅಂದ್ರೆ ಒಂದು ದರ್ಶನ್ ಅವರು ಶಾಸ್ತ್ರಿ, ಇನ್ನೊಂದು ಶಂಭು. ಎಸ್, ಶ್ರೀಮುರಳಿ. ಶ್ರೀಮುರಳಿ ಅವರ್ ಫ್ಯಾಮಿಲಿ. ಅದೇ, ಹಿ ಇಸ್ ಎ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆಫ್ ಮಾನ್ಯ. ಶ್ರೀಮುರಳಿ ಅಂಡ್ ವಿದ್ಯಾ ಆರ್ ಮೈ ಫ್ಯಾಮಿಲಿ. ಯಾ, ದೇ ಆರ್ ವಂಡರ್ಫುಲ್ ಕಪಲ್. ಅಂದ್ರೆ ನನಗೆ ಹೇಳಲೇಬೇಕು ಇವಾಗ ಆಪರ್ಚುನಿಟಿ ಬಂದಿರೋದಕ್ಕೆ. ಮುರಳಿ ನೀವು ಕೆಲರು ಅನ್ಕೊಂಡ್ಬಿಡ್ತಾರೆ ಹೊರಟು ಅಂತ, ಹೊರಟಲ್ಲ. ಮುರಳಿ ತುಂಬಾ ಸಾಫ್ಟ್. ಮುರಳಿಸ್ ಹಾರ್ಟ್ ಇಸ್ ಅ ಗೋಲ್ಡನ್ ಹಾರ್ಟ್. ಮುರಳಿ ಹೇಗಂದ್ರೆ, ಒಂದು ಸಲ ನೀವು ಮುರಳಿ ಒಳ್ಳೆ ಸರ್ಕಲ್ ಅಲ್ಲಿ ಬಿದ್ದುಬಿಟ್ರೆ, ಮುರಳಿ ವಿಲ್ ಸಪೋರ್ಟ್ ಯು ಫಾರ್ ಲೈಫ್. ದಟ್ ಇಸ್ ಮುರಳಿ. ಹಿ ವಿಲ್ ಹ್ಯಾವ್ ಯುವರ್ ಬ್ಯಾಕ್. ಅಂಡ್ ಈವನ್ ವಿದ್ಯಾ, ವಿದ್ಯಾ ನನಗೆ ಸೋಲ್ ಸಿಸ್ಟಮ್. ನನಗೆ ಇನ್ನು ಒಂದು ಜನ್ಮ ಹತ್ತಿದ್ರೆ, ಐ ಮೀನ್ ಮುಂದೆ ಜನ್ಮದಲ್ಲಿ ಶಿ ವುಡ್ ಹ್ಯಾವ್ ಬೀನ್ ನನ್ನ ತಂಗಿ ಆಗಿ, ನನ್ನ ಅಕ್ಕ ಆಗಿ ಇರ್ಬೋದು. ಶಿ ಇಸ್ ಮೈ ಸೋಲ್. ಇಪ್ಪತ್ತು ವರ್ಷದ ಫ್ರೆಂಡ್ಶಿಪ್. ಶಾಸ್ತ್ರಿ ಅಗೇನ್ ಕಮಿಂಗ್ ಬ್ಯಾಕ್, ಹೇಗೆ ಶಾಸ್ತ್ರಿ ಪಿ ಎನ್ ಸತ್ಯ ಅವ್ರ ಡೈರೆಕ್ಟರ್? ಇಲ್ಲ, ಪಿ ಎನ್ ಸತ್ಯ ನಮ್ ಜೊತೆ ಇಲ್ಲ ಇವತ್ತು. ದರ್ಶನ್ ಅವರು, ನೀವು ಶಾಸ್ತ್ರಿ ಮೆಮೊರೀಸ್ ಮಾತಾಡೋದಾದ್ರೆ. ಸೊ ಫಸ್ಟ್ ಆಫ್ ಆಲ್, ಅನಜಿ ನಾಗರಾಜ್ ಅವರು ಬಂದರು, ರಾಕೇಶ್ ಸರ್ ಅಂಡ್ ಅನಜಿ ನಾಗರಾಜ್ ಅವ್ರು ಬಂದರು ಶಾಸ್ತ್ರಿ ಬಗ್ಗೆ ಹೇಳಕ್ಕೆ. ಆ್ಯಂಡ್ ದಿಸ್ ವಾಸ್ ದ ಸೇಮ್, ನಮ್ಮ ಮ್ಯಾನೇಜರ್ ಅವರು ದೇ ಗಾಟ್ ಹೆಮ್ ದೇ ಸೇ. ಆ್ಯಂಡ್ ದೆನ್ ನನಗೆ ಸ್ಟೋರಿ ಹೇಳಿದರು. ನಾನು ನಾರ್ಮಲ್ ಆಗಿ, ನಾನು ವೆರಿ ಸಾಫ್ಟ್ ಕೈಂಡ್, ಐ ಆಮ್ ನಾಟ್ ಅ ರೌಡೀಶ್ ಕೈಂಡ್ ಆಫ್ ಪರ್ಸನ್, ಐ ಎ ವೆರಿ ಸಾಫ್ಟ್ ಪರ್ಸನ್. ಶಾಸ್ತ್ರಿ ಕ್ಯಾರೆಕ್ಟರ್ ವಾಸ್ ವಾಟ್ ಐ ವಾಂಟೆಡ್ ಟು ಡೂ. ಶಾಸ್ತ್ರಿ ವಾಸ್ ಆಂಟಿ ಆಂಟಿ, ಹಾಂ, ದ್ಯಾಟ್ ಕೈಂಡ್ ಆಫ್ ರೌಡಿ, ನೆಗೆಟಿವ್ ಶೇಡ್ ರೌಡಿ. ಶಿ ಟ್ರೈಸ್ ಟು ಕಿಲ್ ದ ಹೀರೋ ಫುಲ್. ಒಂದು ಒಂದು ಆವಾಗಲೇ ಐ ಥಿಂಕ್ ಪಡೆಯಪ್ಪ ಆಲ್ಸೋ ಹ್ಯಾಡ್ ರಿಲೀಸ್, ಅಂಡ್ ದ್ಯಾಟ್ ರಮ್ಯಾಸ್ ಕ್ಯಾರೆಕ್ಟರ್, ರಮ್ಯಕೃಷ್ಣ ಕ್ಯಾರೆಕ್ಟರ್ ವಾಸ್ ಲೈಕ್ ವೆರಿ ಇಂಟೆನ್ಸ್, ಹಾಂ, ಪವರ್ಫುಲ್. ಸೊ ಶಾಸ್ತ್ರಿ ಕ್ಯಾರೆಕ್ಟರ್, ವೆನ್ ಹಿ ಫಸ್ಟ್ ಐ ವಿಲ್ ಫಸ್ಟ್ ಹರ್ಡ್ ದ ಸ್ಟೋರಿ, ಐ ಫೆಲ್ ಇನ್ ಲವ್ ವಿತ್ ದರ್ ಕ್ಯಾರೆಕ್ಟರ್. ತುಂಬ ಇಷ್ಟ ಆಯಿತು. ಅದು ಅದಕ್ಕಿಂತ ಮುಂಚೆ ದರ್ಶನ್, ಐ ಡಿಂಟ್ ಮೀಟ್ ದರ್ಶನ್ ಇನ್ ಪರ್ಸನಲಿ. ಸೊ ಆಮೇಲೆ ವಿ ಸ್ಟಾರ್ಟೆಡ್ ಶೂಟಿಂಗ್ ಅ ಕಾಲೇಜ್ ಸೀನ್ ಫಸ್ಟ್ ನಾವು ಶೂಟ್ ಮಾಡಿದ್ದು, ಹಾಂ, ಬಿ ಜಿ ಎಸ್ ಕಾಲೇಜಲ್ಲಿ. ಹೃದಯ, ಹಾಂ, ಸಾಂಗ್ ಅದು, ಸೋಲೋದು ಸೋಲಿಸೋದು ಪ್ರೀತಿ ಅಂತಾರಲ್ಲ, ಗೆಲ್ಲೋರು ಸೋತೋರಿಗೂ ಸೋಲುತ್ತಾರಲ್ಲ, ದಟ್ ವಾಸ್ ಹೀರೋ. Yeah, all that, the lyrics of that song, the music, Sadhu sir, fantastic, amazing, amazing. And then hagagi first scene alla shoot madiddu alli college alli shoot madidvi. And first time when I met Darshan, I mean it was amazing. Nan nimge avaglu helidaga, I think he's one of the most easiest persons to work with. ಅವ್ರ ಜೊತೆಗೆ ಡೈಲಾಗ್ ಡೆಲಿವರಿ ಆದ್ರೂ, ಡ್ಯಾನ್ಸ್ ಆದ್ರೂ, ಹೀ ರೆಸಿಪ್ರೋಕೇಟ್ಸ್ ವೆರಿ ವೆಲ್. ನಮಗೆ ನಾವು ಆ್ಯಕ್ಟಿಂಗ್ ಮಾಡುವಾಗ ಎದುರವ್ರು ಕೂಡ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರೆ ನಮಗೆ ಇನ್ನ ಯುನೋ ಇನ್ನ ಎನ್ಕರೇಜ್ಮೆಂಟ್ ಆಗುತ್ತೆ, ರಿಯಾಕ್ಷನ್ ಚೆನ್ನಾಗಿ ಸಿಗುತ್ತೆ. ಎಕ್ಸಾಕ್ಟ್ಲಿ. ಸೊ ನೀವು ಆ ಸುಮ್ಮನೆ ಸುಮ್ಮನೆ ಸಾಂಗ್ ನೋಡಿದಾಗ ಕೂಡ ನಾನು ಕೊಟ್ಟಿದ್ದ ರಿಯಾಕ್ಷನ್ಗೆ ಅವ್ರು ಕೊಟ್ಟಿದ್ದ ಕೌಂಟರ್ ರಿಯಾಕ್ಷನ್ಗೆ ನಾನು ಕೊಟ್ಟಿದ್ದು, ಇಟ್ ವಾಸ್ ಲೈಕ್ ಇಟ್ ವಾಸ್ ಪೋಟಾ ಪೋಟಿ, ಇಟ್ ವಾಸ್ ಇಟ್ ವಾಸ್ ವೆರಿ ನೈಸ್. ಸೊ ಯೆಸ್, ಹೀ ಡೆಫಿನೆಟ್ಲಿ ಎಂಜಾಯ್ಡ್ ದ ಮೂವಿ, ಎಂಜಾಯ್ಡ್ ಡೂಯಿಂಗ್ ದ್ಯಾಟ್ ಶಾಸ್ತ್ರಿ. ಒನ್ ಆಫ್ ದ ಮೋಸ್ಟ್, ನನ್ನ ಕರಿಯರಲ್ಲಿ one of the most memorable characters I've played is aduna. Actually nimellarige gottilla, but that was a natural shot where darshan loves animals alva. So ali pakshigal elatkonu he was like, love you, love you, and that naturally I was like, what is this love you? So it was very natural. Adu innonen gotta aragram avare, we finished that song, chini prakash master was the choreographer. Onduvare dina full song shooting mugidu. ಅಂಡ್ ಶಂಭುನು ಅಲ್ಲೇ ಒಟ್ಟಿಗೆ ಶೂಟಿಂಗ್ ಮಾಡಿದ್ರು ಅಂತ. ಅಂದ್ರೆ ಯೂಸ್ ಟು ವರ್ಕ್ ಫಾರ್ ಟೂ ಶಿಫ್ಟ್, ಬೆಳಗ್ಗೆ ಶಾಸ್ತ್ರಿ, ಮಾರ್ನಿಂಗ್ ಶಿಫ್ಟ್ ವಿತ್ ದರ್ಶನ್, ಆಫ್ಟರ್ನೂನ್ ಶಿಫ್ಟ್ ವಿತ್ ಮುರಳಿ. ಇನ್ನೊಂದು ಸ್ಟೋರಿ, ಚಿನ್ನಿ ಪ್ರಕಾಶ್ ಮಾಸ್ಟರ್ ಎಷ್ಟು ದೊಡ್ಡ ಮಾಸ್ಟರ್ ಅವರು, ಜುಮ್ಮಾ ಚುಮ್ಮಾ ಲೇಲೆ ಅದೆಲ್ಲ ಮಾಡಿದ್ದಾರೆ ಅವರು. ಅಲ್ಲಿ ಒಂದು ಇನ್ನೊಂದು ಸಾಂಗ್ ನೋಡಿದರೆ ಶಾಸ್ತ್ರಿಯಲ್ಲಿ,
ಐ ಫರ್ಗೆಟ್ ದ ಲಿರಿಕ್ಸ್. ಇನ್ನೊಂದು ಸಾಂಗ್ ಇದೆ ವಿಚ್ ವಿ ಶಾರ್ಟ್ ಇನ್ ದ ಬೀಚ್ ಹತ್ರ. ಸೊ ಅದರಲ್ಲಿ ಅಲ್ಲಿ ಚಿನ್ನಿ ಪ್ರಕಾಶ್ ಮಾಸ್ಟರ್ ಏನು ಹೇಳಿದರು, ಅಲ್ಲಿ ಬ್ರೇಡ್ಸ್ ಮಾಡ್ತಾ ಇದ್ರಲ್ಲ ನೀನು ಮಾಡಿಸ್ಕೊಂತೀಯ ಅಂತ. ಸೊ ಅವ್ರ ಜೊತೆಗೆ ಫುಲ್ ಬ್ರೇಡ್ಸ್ ಮಾಡಿಸ್ಕೊಂಡಿದ್ದೆ. ಸಾಂಗ್ ಎಲ್ಲ ಆಯಿತು, ಅದು ಬ್ರೇಡ್ ತೆಗಿಬೇಕಂದ್ರೆ ನಮಗೆ ಬಟ್ ನನಗೆ ಇಷ್ಟು ಉದ್ದ ಕೂದಲ ಅಷ್ಟು ಹಾಕೊಂಡು ಬ್ರೇಡ್ಸು. ಚಿನ್ನಿ ಪ್ರಕಾಶ್ ಮಾಸ್ಟರ್, ಅನುಜ್ ನಾಗರಾಜ್ ಸರ್, ನಮ್ಮಮ್ಮ ಎಲ್ಲ ಮಾಸ್ಟರ್ ಅಸಿಸ್ಟೆಂಟ್ ಎಲ್ಲ ಒಬ್ಬೊಬ್ಬರು ತೆಗಿತಾ ಇದ್ದಾರೆ ಬ್ರೇಡ್ಸ್ ಎಲ್ಲ ಕೂತ್ಕೊಂಡು. ಸೊ ಇಟ್ಸ್ ಆಲ್ ಲೈಕ್ ಅ ಫ್ಯಾಮಿಲಿ, ಎಲ್ಲರೂ ಒಂದು ಫ್ಯಾಮಿಲಿ ತರ ಆಗಿ ಶೂಟಿಂಗ್. ಇಟ್ ವಾಸ್ ಲವ್ಲಿ ಶೂಟಿಂಗ್ ದಟ್ ಟೈಮ್. ಶಂಭು ಬಗ್ಗೆ, ಶಂಭು ಎಕ್ಸ್ಪೀರಿಯನ್ಸ್, ಶಂಭು ಮೆಮೊರಿ ಅಂದ್ರೆ ಮುರಳಿ ಜೊತೆ ಫಸ್ಟ್ ಟೈಮ್, ಸೊ ಹೇಗಿತ್ತು ಅದು? ಆಕ್ಟರ್ ಮುರಳಿ, ಫ್ರೆಂಡ್ ಫ್ಯಾಮಿಲಿ ಮುರಳಿ, ಆಸ್ ಅನ್ ಆಕ್ಟರ್ ಮುರಳಿ, ಶ್ರೀ ಮುರಳಿ. ವರ್ಷದ ಹೀರೋಯಿನ್ಗೂ ವರ್ಷಕ್ಕೂ ಏನೋ ಲಿಂಕು. ನಾವು ಮಾತಾಡ್ತಾನೆ ಇದ್ವಿ, ಮಧ್ಯದಲ್ಲಿ ಮಳೆ ಬಂದು ಡಿಸ್ಟರ್ಬ್ ಮಾಡ್ತಾನೆ ಇತ್ತು, ಒಳ್ಳೆ ಕ್ರೂಷಿಯಲ್ ಟೈಮಲ್ಲಿ ಬ್ರೇಕ್ ಆಗಿತ್ತು. ಮುರಳಿ ಬಗ್ಗೆ ಅಂದ್ರೆ ಫ್ಯಾಮಿಲಿ ಫ್ರೆಂಡ್ ಮುರಳಿ ಆಗಲ್ದೆ ಒಬ್ಬ ಕೋ ಆಕ್ಟರ್, ಒಬ್ಬ ಹೀರೋ ಮುರಳಿ ಆಗಿ ಮಾನ್ಯ ಅವರು ಮುರಳಿ ಬಗ್ಗೆ ಏನ್ ಹೇಳ್ತಾರೆ? ಸೊ ಫಸ್ಟ್ ನಲ್ಲಿ ನನಗೆ ಮುರಳಿಗೆ ವಿ ಹ್ಯಾಡ್ ಎ ಲಿಟಲ್ ಬಿಟ್ ಆಫ್ ಅ ಟಿಫ್. ನನಗೆ ಯಾರೋ ಹೇಳಿದ್ರು ಮುರಳಿ ಅವರಿಗೆ ಬೇರೆ ಯಾರೋ ಹೀರೋಯಿನ್ ಸಜೆಸ್ಟ್ ಮಾಡಿದ್ರು ನೀವಲ್ಲ ಅಂತ ಹೇಳಿದ್ರು. ಅದು ನಿಜನಾ ಗಾಸಿಪ್ ನನಗೆ ಸುಳ್ಳ ಗೊತ್ತಿಲ್ಲ. ನನಗೆ ಅದು ಮೈಂಡಲ್ಲಿ ಇಟ್ಕೊಂಡು ಫಸ್ಟ್ ಟೈಮ್ ಮುರಳಿಗೆ ಬಂದಾಗ ಇವರಿಗೆ ಅಷ್ಟು ಇದ್ರೆ ನನಗೇನು ಕಮ್ಮಿ ಇಲ್ಲ ಅಂತ ನಾವಿಬ್ಬರು ಅವರಿಗೆ ಲವ್ ಸೀನ್. ವಿಷ್ಣು ಸರ್ ಹೀರೋಯಿನ್, ಹಾ ವಿಷ್ಣು ಸರ್ ಹೀರೋಯಿನ್, ದರ್ಶನ್ ಹೀರೋಯಿನ್ ನನಗೆ ಹೋಗಿ ಹಂಗೆ ಹೇಳ್ತಾರ ಅಂತ ಹೇಳಿ, ಇಟ್ ವಾಸ್ ಲೈಕ್ ನಾನು ನೀನು ಹಾಗಿದ್ರೆ ನಾನೇನು ಕಮ್ಮಿ ಇಲ್ಲ ಅಂತ ಹಾಗಿಬ್ಬರು ಇಬ್ಬರು ಹಿಂಗಿದ್ವಿ ಪೋಟಾ ಪೋಟಿ. ಹಾ ಇಟ್ ವಾಸ್ ಲೈಕ್ ದಟ್. ಅದು ಕೂಡ ಮಾಡೋದು ಸಾಂಗ್ ಇವರ್ ಶೂಟಿಂಗ್ ಇನ್ ಬ್ಯಾಂಕಾಕ್ ಇನ್ ಸಿಂಗಾಪುರ್, ಎಲ್ಲ ಲವ್ ಸಾಂಗ್ ಎಲ್ಲ ಶೂಟ್ ಮಾಡಿ ಕಟ್ ಅಂದ ತಕ್ಷಣ ಅಂತ ಹೋಗ್ಬಿಡ್ತಾರೆ. ಇಟ್ ವಾಸ್ ಲೈಕ್ ದ್ಯಾಟ್. ಸೊ ದೆನ್ ವಿದ್ಯಾ ಅವರು ಶೀ ಕೇಮ್ ಟು ದ ಲೊಕೇಶನ್. ನನಗೆ ಗೊತ್ತಿಲ್ಲ ಅವರು ಮುರಳಿ ಗರ್ಲ್ ಫ್ರೆಂಡ್ ಅಂತ ಗೊತ್ತಿದ್ದಿಲ್ಲ ಅವಾಗ. ಸೊ ನನಗೆ ವಿದ್ಯಾಗೆ ತುಂಬ ಒಂದು ಕನೆಕ್ಷನ್, ಅದಂತಾರಲ್ಲ ಯಾವುದೋ ಒಂದು ಮುಂದೆ ಜನ್ಮದಲ್ಲಿ ಏನೋ ಒಂದು ಕನೆಕ್ಷನ್ ಆಗಿರ್ಬೋದು. ಸೊ ಶೀ ಆ್ಯಂಡ್ ಐ ಜಸ್ಟ್ ಬಾಂಡೆಡ್ ನ್ಯಾಚುರಲಿ, ನಾವು ಬೆಸ್ಟ್ ಫ್ರೆಂಡ್ಸ್ ಥರ ಆಗಿಬಿಟ್ವಿ ಆ ಫಸ್ಟ್ ಟೈಮ್ ಮೀಟ್ ಆಗಿದ್ದಾಗೆ. ಶೀ ಈಸ್ ಬಾರ್ನ್ ಇನ್ ಅಕ್ಟೋಬರ್, ಐ ಆಮ್ ಬಾರ್ನ್ ಇನ್ ಅಕ್ಟೋಬರ್, ಅವಳ್ದು ಕ್ಯಾರೆಕ್ಟರ್ ನನ್ನ ಕ್ಯಾರೆಕ್ಟರ್ ಎಕ್ಸಾಕ್ಟ್ಲಿ ಸಿಮಿಲರ್. ಸೊ ನಾವು ಆಗ ಬಾಂಡ್ ಆಗಿದೆ, ಆಮೇಲೆ ಗೊತ್ತಾಯಿತು ದಿಸ್ ಇಸ್ ಮುರಳೀಸ್ ಗರ್ಲ್ ಫ್ರೆಂಡ್ ಅಂತ. ಹಾಗಾಗಿ ಮುರಳಿ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು ಆ್ಯಂಡ್ ವಿ ಬಿಕೇಮ್ ಫ್ರೆಂಡ್ಸ್. ಬಟ್ ಆ್ಯಸ್ ಅನ್ ಆ್ಯಕ್ಟರ್ ಮುರಳಿ ಈಸ್ ವೆರಿ ಡೆಡಿಕೇಟೆಡ್, ವೆರಿ ಎಕ್ಸ್ಪ್ರೆಸಿವ್, ವೆರಿ ಡೆಡಿಕೇಟೆಡ್. ಹಿ ವಿಲ್ ಅದು ಆ್ಯಕ್ಷನ್ ಸೀನ್ಸಲ್ಲಿ ಡೂಪ್ ಬ್ಯಾಡ ನಾನೇ ಮಾಡ್ತೀನಿ. ಆ್ಯಂಡ್ ವೆನ್ ಐ ವಾಸ್ ಲುಕಿಂಗ್ ಆಟ್ ಇಸ್ ಆ್ಯಕ್ಷನ್ ಸೀನ್ಸ್, ಆ ಜಂಪಿಂಗ್ ಇದು ಎವ್ರಿಥಿಂಗ್ ಹಿ ವಾಂಟ್ಸ್ ಟು ಡೂ ಬೈ ಹಿಮ್ಸೆಲ್ಫ್. ಇಟ್ ವಾಸ್ ಅಮೇಝಿಂಗ್ ದ ವೇ ಹಿ ಆ್ಯಂಡ್ ಆಲ್ಸೋ ಹಿ ಇಸ್ ವೆರಿ ಇಂಟೆನ್ಸ್. ಹಿ ಇಸ್ ವೆರಿ ಇಂಟೆನ್ಸ್, ದ ಇಫ್ ದ ಐಸ್ ವೆರಿ ಇಂಟೆನ್ಸ್, ಸೊ ವೆರಿ ಇಂಟೆನ್ಸ್ ಐಸ್ ಆ್ಯಂಡ್ ಹಿಸ್ ವಾಯ್ಸ್. ನನಗೆ ಮೈ ಫೇವ್ರೆಟ್ ಪಾರ್ಟ್ ಅಬೌಟ್ ಮುರಳಿ ಇಸ್ ಇಸ್ ವಾಯ್ಸ್, ದಟ್ ಬೇಸ್, ದಟ್ ಅವರು ಭಾಷೆ ಕನ್ನಡ ಮಾತಾಡ್ತಾರಲ್ಲ, ಶುದ್ಧವಾದ ಕನ್ನಡ, ಶುದ್ಧವಾದ ಕನ್ನಡ. ಆ್ಯಂಡ್ ಹಿ ಲೈಕ್ ಮೀ ಬಿಕಾಸ್ ಐ ಆಲ್ಸೋ ಯೂಸ್ ಟು ಸ್ಪೀಕ್ ದ ಡೈಲಾಗ್ಸ್ ಇನ್ ಕನ್ನಡ. ಸೊ ಐ ಹಿ ನೆವರ್ ಫೆಲ್ಟ್, ಅವ್ರು ಅವಾಗ ಯಾವಾಗೂ ಅದೇ ಹೇಳೋದು, ನಾನು ನಿನ್ನ ಜೊತೆಗೆ ಆ್ಯಕ್ಟಿಂಗ್ ಮಾಡುವಾಗ ಕನ್ನಡ ಹೀರೋಯಿನ್ ಥರನೇ ಅನಿಸುತ್ತೆ, ನೀವು ಕನ್ನಡಿಗರ ಥರನೇ ಅನಿಸುತ್ತೆ ಅಂತ ಹೇಳಿ ಯೂಸ್ ಟು ಸೇ ದ್ಯಾಟ್. ಸೊ ಇಟ್ ಮುರಳಿ ಈಸ್ ಅ ವೆರಿ ಗುಡ್ ಆ್ಯಕ್ಟರ್ ಆ್ಯಕ್ಟಿಂಗ್ ವೈಸ್. ನನಗೆ ಮುರಳಿ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂದರೆ, ಅಕ್ಕ ನಡೀತು ಯುಎಸ್ ಅಲ್ಲಿ, ಅವಾಗ ನಾನು ಒಂದು ಝೀಯಿಂದ ನಾನು ಶೋ ಡೈರೆಕ್ಟ್ ಮಾಡಕ್ ಬಂದಿದ್ದೆ, ಮುರಳಿ ವಾಸ್ ಹೋಸ್ಟಿಂಗ್ ಒಂದು ಸಮ್ ಪೋರ್ಷನ್ ಹೋಸ್ಟ್ ಮಾಡಿದ್ರು. ಏನ್ ಮುರಳಿ ಡಾರ್ಲಿಂಗ್ ಅಂತಾನೆ ಕರೆಯೋದು, ಏನ್ ಡಾರ್ಲಿಂಗ್ ನೆಕ್ಸ್ಟ್ ಏನು, ನನ್ನ ಚಿನ್ನ ಚಿನ್ನ ಅಂತ, ಏನ್ ಡಾರ್ಲಿಂಗ್ ನೆಕ್ಸ್ಟ್ ಏನು ಅಂತ. ಇಲ್ಲ ಡಾರ್ಲಿಂಗ್ ನ್ಯೂಯಾರ್ಕ್ ಅಲ್ಲಿ, ನ್ಯೂ ಜರ್ಸಿ ಆಗಿದ್ದು, ನ್ಯೂಯಾರ್ಕ್ ಹೋಗ್ತೀನಿ, ನಮ್ಮ ಮಾನ್ಯ ಇದರಲ್ಲಿ, ದಿಸ್ ವಾಸ್ ಅಬೌಟ್ ಇಟ್ ಮನೆಗೆ ಬಂದಿದ್ರು, ಹಿ ಟೋಲ್ಡ್ ಮಿ ನಾನು ಮನೆಗೆ ಹೋಗ್ತಾ ಇದ್ದೀನಿ, ನಮ್ಮ ಮಾನ್ಯ ಮನೆ ಅಂತ. ಬಟ್ ಒಂದು ಮಜಾ ಇದ್ದ ಅಂದ್ರೆ, ಇಲ್ಲಿ ನೀವು ವಿದ್ಯಾ ಮೇಡಮ್ ಅವರು ಮುರಳಿ ಅವರು ಸುತ್ತಬೇಕಾದ್ರೆ ವಿದ್ಯಾ ಅವ್ರು ಯಾರು ಅನ್ನೋದು ಗೊತ್ತಿಲ್ಲ, ಗೊತ್ತಿದ್ದಿಲ್ಲ ನಾನು ಮುರಳಿ ಸುತ್ತಾದ್ರೆ ಗೊತ್ತಾಗ್ತಾ ಇತ್ತು ಎಲ್ಲರೂ. ಯಾವಾಗಾದ್ರೂ ಒಳ್ಳೆದಾಯ್ತು ಸೋಷಿಯಲ್ ಮೀಡಿಯಾ ಇಲ್ಲ ಅವಾಗೆ, ಇಟ್ ವಾಸ್ ಆಕ್ಚುಲಿ ಅವರಿಬ್ಬರ ಮಧ್ಯಕ್ಕೆ ನಾನು ಕಬಾಬ್ ಮೇ ಅಡ್ಡಿ, ಅದು ಯಾರಿಗೆ ಗೊತ್ತಿದ್ದಿಲ್ಲ ಅವಾಗ ನಾವು ಹೋಗ್ತಾ ಇದ್ವಿ. ಬಟ್ ಇವಾಗ ಸೋ ಅಂದ್ರೆ ನಂದು ಯಾರು ನಮ್ಮವರು ಅಂತ ಹೇಳೋಷ್ಟು ಖುಷಿ ಇತ್ತಲ್ಲ, ನಾನು ಅಲ್ಲೋಗಿ ಇರ್ತಾ ಇದ್ದೀನಿ ಅಂತ ಹೇಳ್ದ. ಎನಿವೆ ನಿಮ್ಮ ಫ್ರೆಂಡ್ಶಿಪ್ಪು, ವಿದ್ಯಾ ಮೇಡಮ್ ಅವ್ರ ಫ್ರೆಂಡ್ಶಿಪ್ಪು, ಮುರಳಿ ಫ್ರೆಂಡ್ಶಿಪ್ಪು, ಒಂದು ಆ ಸಿನಿಮಾ ಟಿವಿ ರೈಟ್ಸ್ ನಾನೇ ವ್ಯಾಪಾರ ಮಾತಾಡಿದ್ದು. ನೀವು ಹೇಳ್ದಾಗೆ ಆ ಟೈಮಲ್ಲಿ ಆರ್ತಿ ಅವರು, ಕಲ್ಪನಾ ಅವರು ಅಂತ ಮಾಡಿದ, ಅವ್ರು ಮಾಡಿದ್ದೊಂದು ಕ್ಯಾರೆಕ್ಟರ್ ಫ್ಲೇವರ್ ಇತ್ತು, ಫ್ಲೇವರ್ ಇತ್ತು ಆ ಕ್ಯಾರೆಕ್ಟರ್ಗೆ. ಅದು ಫಸ್ಟ್ ಅಮಾಯಕವಾದ ಒಂದು ಹುಡುಗಿ, ಏನು ಗೊತ್ತಿಲ್ಲ ಮದುವೆ ಆಗಿದೆ ಇಂತ ಅವ್ರ ಜೊತೆಗೆ, ಆಮೇಲೆ ಆ ಟ್ವಿಸ್ಟ್ ಆಗೋದು ಕ್ಯಾರೆಕ್ಟರ್ಗೆ, ಶಿ ಬಿಕಮ್ಸ್ ಲೈಕ್ ಅ ಪ್ರಾಸ್ಟಿಟ್ಯೂಟ್ ಆಫ್ಟರ್ವರ್ಡ್ಸ್. ಐ ಲವ್ಡ್